स्वागत है आपका बी न्यूज नेशन में। मैं हूं आबिद हुसैन शेख। आईजीपी आलोक कुमार का अनोखा प्रयास, विक्टिम दिवस मनाया गया। अपराध के शिकार हुए लोगों की सभा का आयोजन आज बीजापुर के चिंतन मंथन पुलिस सभांगण में। उत्तर वलय आईजीपी आलोक कुमार के नेतृत्व में एक अनोखी सभा का आयोजन किया गया, जिसमें अपराध का शिकार हुए लोगों की और उनके परिवार वालों का दुखड़ा सुना गया और कहा कि कोई भी हो, कानून की नज़र में बराबर हैं। आरोपी के खिलाफ गवाही देने कभी ना डरे, जिसके लिए पुलिस विभाग हर तरह का सहयोग देने के लिए तैयार है। विक्टिम कंपेंसेशन की जानकारी देते हुए पीड़ित के परिवार वालों से कहा कि इसका फायदा उठाएं, अपराध मुक्त समाज का निर्माण हमारा उद्देश्य होना चाहिए, कहा आईजीपी आलोक कुमार ने। वो जो है अपना बैकअप होगा, संबंधित सेटलिंग में हमारा सहायक है। पुलिस की तरफ से आपको कोई भी मदद अभी चाहिए? आज तक तो ना तो हमको धमकी, वे आर ट्राइंग टू स्टे ऑन एनीथिंग, टू बी ऑनेस्ट, वैसा कुछ नहीं है। एक ही सवाल हम पूछ रहे हैं, अभी दोनों साइड से एक मर्डर हुआ। हाँ, उधर फयाज हुसैन का मर्डर हुआ, इधर साहब का मर्डर। सही। अब उस केस का आपके लोग जो है वो दो दिन एब्सेंट हो जाता है। सही। 22 आदमी है, 18 आदमी आएगा, एक बार ये 3 आदमी एब्सेंट होगा, दूसरे बार दूसरा 3 होगा, तीसरे बार तीसरा 3 होगा। और वही चीज मेरे ख्याल से साबित पटेल के मर्डर के ट्रायल में भी हो रहा है। 2016 में हुआ ये 2016 में और 2014 में। आप 2016 के अगस्त तक व्हेन वी टॉक अबाउट फयाज मर्डर्स केस, बिफोर इट गॉट कमिटेड और चार्जेस वर फ्रेम, देयर वर अनदर 3 मर्डर्स और 3 एक्सीडेंट्स वेयर द अक्यूज्ड डेड। सो एवरी टाइम द केस हैड टू स्प्लिट देन एडेड deleted, so that's why it's getting delayed, sir. Dhamraj went, Sabir went, then we had Zubair Jambi, who's also not there. So every time, ಹಳೆ ವ್ಯಾಧಿ ದಯವಿಟ್ಟು ಬಿಟ್ಟು ಬಿಡಿ. ಈಗ ನೋಡಿದ್ರೆ ಎಷ್ಟು ಹೆಣ ಆಲ್ರೆಡಿ ಬಿದ್ದಿದೆ, ಆಲ್ರೆಡಿ ಸಿರಿನಲ್ಲಿ ಬಹಳಷ್ಟು ಹೆಣ ಮಾಡಿದೆ. ಕೋರ್ಟ್ ನಲ್ಲಿ ಮಾಡಿ, ಕೋರ್ಟ್ ನಲ್ಲಿ ಸಾಕ್ಷಿ ಸರಿಯಾಗಿ ಹೇಳಿ, ಅವ್ರಿಗೆ ಶಿಕ್ಷೆ ಆಗಲಿ, ಅವ್ರು ಕೂಡ ಸರಿಯಾಗಿ ಸಿಗಿದ್ರು. ನಿಮ್ಗೆ ನಿಮ್ ಜನ ಯಾರು ತಪ್ಪು ಮಾಡಿದ್ರೆ ಅದು ಸಿಸ್ಟಮ್ ಸರಿ ಇಲ್ಲ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ನಮ್ ಟೈಮ್ ನಾವು 1% ಆದ್ರೂ ಸಹಿಸ್ಕೊಳ್ಳೋದು. ಇದು ಕೋರ್ಟ್ ಗೆ ಮುದ್ದಾಣ ಡಿಲೇ ಮಾಡಿಸ್ತಾರೆ. ಆರ್ತಿನ ವಿಷಯ ಇದ್ರೆ ನಮ್ ಗಮನಕ್ಕೆ ತನ್ನಿ. ನಾವು ಏನಿದ್ದೀವಿ ಈಗಾಗಲೇ ಹೇಳಿದ್ದೀನಿ, ಹೇಳ್ಕೊ ಕೇಸು ನಮ್ಮ ಎಸ್ ಪಿ ಅವ್ರಿಗೆ ಹೇಳ್ತೀನಿ. ಅವರು ಜಡ್ಜ್ ಗೆ ಮ್ಯಾಜಿಸ್ಟ್ರೇಟ್ ಗೆ ಪರ್ಸನಲಿ ಮಾತಾಡ್ಕೊಂಡು ಯಾವ ರೀತಿ ಮಾಡ್ಬೇಕು, ಏನ್ ಮಾಡ್ಬೇಕು, ನಾವು ಅದ್ರ ಬಗ್ಗೆ ನೆಕ್ಸ್ಟ್ 10 ದಿನದಲ್ಲಿ ನಾವು ಮಾತಾಡ್ತೀವಿ. ಸರಿ, ಈಗ ಆ ಕೇಸ್ ಫಿರ್ಯಾದಿ ಯಾರು ಕೊಟ್ಟಿದ್ದಾರೆ? ನೀವೇ ಕೊಟ್ಟಿದ್ದೀರಿ ಸರಿ. ನೀವು ಗಟ್ಟಿಯಾಗಿ ಇದು ಅಲ್ಲಿ ಹೇಳ್ತೀರಾ? ಯಾರು ಯಾವಾಗ ಅಲ್ಲ, ಈ ಒಂದು ಕೆಲಸ ಮಾಡಿ ನೀವು ಇವತ್ತೇ ಈಗಾಗಲೇ ಬರಬಾರ್ದು. ಆ ಭಾಳ ದಿನ ಹೋದಲ್ಲ ಸರ್ ನನ್ನ ಮಗ ಹಿಂಗ್ ಮಾಡಲಿ, ಹಿಂಗ್ ಮಾಡ್ಯಾರಂತ ನಾನು ಆಗಿ ಪೊಲೀಸ್ ಕಚೇರಿ ಹೋಗಿದ್ರಿ. ಹಿಂಗೇ ಮಾತು ಮನೆಯಿಂದ ಮತ್ತ ನಮ್ಮ ಮಗ ಅದು ಎಲ್ಲ ಹೇಳ್ಬಾರ್ದೇನಪ್ಪ, ನಮ್ಮ ಮನೆಗೆ ಬಂದು ರೊಕ್ಕ ತಗೊಂಡು ಹೋದಾನ, ತಿಂದಾನು ಹೋದಾನ, ಅದು ಎಲ್ಲ ಹೇಳಬೇಕಿತ್ತು. ಬರೀ ಇಷ್ಟೇ ಅಂತ ನಾ ಏನ್ ಮಾಡಿಸಿ ನಾನು ಹೇಳಕ್ ಹೋಗಿದ್ರಿ ಸರ್. ನನ್ ತಪ್ಪೇಟ ಹಿಡ್ದೆ ಹಿಡ್ದಿರಿ. ಅವ್ರು ಬಂದಾಗ ಅಲ್ಲಿ ಕಂಪ್ಲೇಂಟ್ ಹೋಗಿದ್ದೀನಿ ನಿಮ್ಮ ಇಬ್ಬರು ಮಗದ್ದು. ಅವ್ರು
ಅಳಿಯನ ಮಾಡಿದ್ರು ಸರ್ ಅಳಿಯ ಸರ್ ಅಳಿಯ ಮಗಳ ಗಂಡ ಸರ್ ರಿಟೈರ್ಡ್ ಪಿ ಎಸ್ ಐ ಇಬ್ರು ಜನ ಇಬ್ರೆಲ್ಲ ಕಂಪ್ಲೇಂಟು ಮತ್ತು ಕೆಲವು ಸಾಕ್ಷಿ ಫ್ಯಾಮಿಲಿ ಮೆಂಬರ್ಸ್ ಸಾಕ್ಷಿ ಆಗಿದೆ ಸರ್ ನಿಮ್ಗೆ ಸಾಕ್ಷಿದಾರ ಸಾಕ್ಷಿ ಆಗಿದೆ ನಾವು ಏನ್ ಮಾಡಕ್ಕೆ ಆಗಲ್ಲ ನೀವು ಸುಮ್ಮನೆ ಬೇರೆ ಬೇರೆ ಇದಕ್ಕೆ ಹೋದ್ರೆ ನೀವು ಪ್ರೆಜುಡಿಸ್ ಆಗ್ತಿದ್ದೀವಿ, ಅದಕ್ಕಾಗಿ ಇದು ಆಗ್ತಾ ಇಲ್ಲ. ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ, ಸಂಬಂಧಕ್ಕಿರ್ಲಿ, ಅದಕ್ಕೇನಿದೆ ದೇರ್ ಬಿಟ್ನೆಸ್. ಕರೆಸಿ ಅವ್ರಿಗೆ ಸರಿಯಾಗಿ ನೋಡಿ, ಅವರು ಅಲ್ಲಿ ಡಿಪೋಸ್ ಮಾಡಬೇಕು. ಯಾರು ಡಿಪೋಸ್ ಮಾಡಬೇಕು ಅದು ಹಣ ಮಾಡಬೇಕು. ನಿಮ್ದೊಂದು ಮಾತು ಹೇಳ್ತಾ ಇದ್ದೀನಿ, ಇದು ನಿಮ್ದು ಫ್ಯಾಮಿಲಿ ಬಿಸ್ನೆಸ್. ಸರ್ ಇದು ಮಾಡಿದ್ದು ಮಾಡಿದ್ರೆ ಮಾಡ್ತೀವಿ, ಚೆಕ್ ಮಾಡಿ ಏನಿದ್ರು ಔರ್ ಖಬರೋಂ ಕೆ ಲಿಯೆ ದೇಖ್ತೆ ರಹಿಯೆ ಬಿ ನ್ಯೂಸ್ ನೇಷನ್. ಅಜಂತಾ ಫನ್ ಫೇರ್ ಎಕ್ಸಿಬಿಷನ್ ಪ್ರಥಮ ಬಾರಿಗೆ ವಿಜಯಪುರ ನಗರದಲ್ಲಿ ಮಕ್ಕಳಿಗಾಗಿ ವಿಶೇಷ ಆಕರ್ಷಕ ಪ್ರದರ್ಶನಗಳು, ಗೃಹ ಬಳಕೆ ವಸ್ತುಗಳು ಹಾಗೂ ತಿಂಡಿ ತಿನಿಸುಗಳು ಲಭ್ಯ. ವಿಳಾಸ ಬಿಎಲ್ಡಿ ಇಂಜಿನಿಯರಿಂಗ್ ಕಾಲೇಜ್ ಎದುರಿಗೆ ಷಟ್ಕಾರ್ ಮೈದಾನ, ಆಶ್ರಮ ರಸ್ತೆ, ವಿಜಯಪುರ. ಬಿನ್ಯೂಸ್ ನೇಷನ್ ಕೆ ಲೇಟೆಸ್ಟ್ ನ್ಯೂಸೋ ಕೋ ಅಪ್ನೆ ಮೊಬೈಲ್ ಮೇ ದೇಖ್ನೆ ಕೆ ಲಿಯೆ ಯೂಟ್ಯೂಬ್ ಮೇ ಬಿನ್ಯೂಸ್ ನೇಷನ್ ಕೆ ಚಾನಲ್ ಕೆ ಸಬ್ಸ್ಕ್ರೈಬ್ ಐಕಾನ್ ಕೋ ದಬಾಯೆ ಔರ್ ಫಿರ್ ಬೆಲ್ ಐಕಾನ್ ಕೋ ದಬಾನೆ ಪರ್ ಆಪ್ ಲೇಟೆಸ್ಟ್ ನ್ಯೂಸೋ ಕೋ ದೇಖ್ ಸಕ್ತೆ ಹೈ.